ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಅದೇ 8ನೇ ತರಗತಿಯ ವಿಜ್ಞಾನ ವಿಷಯದ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ. ಸೊ ಈ ಅಧ್ಯಾಯದ ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂದರೆ IVF ಇನ್ ವಿಟ್ರೋ ಫರ್ಟಿಲೈಜೇಷನ್, ಈ ಕುರಿತು ನಾವು ಒಂದು ಸಂಕ್ಷಿಪ್ತವಾದ ಚರ್ಚೆಯನ್ನು ನಾವು ಇಲ್ಲಿ ಮಾಡ್ತೀವಿ. ಸೊ ಇಲ್ಲಿ IVF ಅಂತ ಬಂದಾಗ ಇದನ್ನು ಪ್ರಣಾಳ ಶಿಶು ಅಂತ ನಾವು ಕರಿತೀವಿ. ನಮ್ಮ ಎಲ್ಲರಿಗೂ ಒಂದು ರೀತಿಯ ಒಂದು ತಪ್ಪು ಕಲ್ಪನೆ ಏನಂದರೆ ಮಗು ಒಂದು ಪ್ರಣಾಳದಲ್ಲಿ ಟೆಸ್ಟ್ ಟ್ಯೂಬ್ನಲ್ಲಿ ಬೆಳೆಯುತ್ತಾ, ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕೂಡ ಕರಿತೀವಿ. ಸೊ ಟೆಸ್ಟ್ ಟ್ಯೂಬ್ನಲ್ಲಿ ಮಗು ಬೆಳೆಯುತ್ತೆ ಎಂಬ ಒಂದು ಪರಿಕಲ್ಪನೆ ಇದೆ ನಮಗೆ. ಸಾಮಾನ್ಯವಾಗಿ ಆ ಹೆಸರನ್ನು ನೋಡಿದಾಗ ಆ ರೀತಿ ಸೂಚಿಸುವಂಥದ್ದು ಇದೆ. ಸೊ ಅದು ತಪ್ಪು ಕಲ್ಪನೆ. ಹೇಗೆ ಇವು? ಫಸ್ಟ್ ಆಫ್ ಆಲ್ ನಾವು IVF ಪ್ರಣಾಳ ಶಿಶುವನ್ನು ಈ ತಂತ್ರಜ್ಞಾನವನ್ನು ಯಾವಾಗ ಅನ್ವಯ ಮಾಡ್ತೀವಿ ಅಂತ ನೋಡ್ತಾ ಹೋದಾಗ, ಫಸ್ಟ್ ಆಫ್ ಆಲ್ ಇಲ್ಲಿ ಈಗಾಗಲೇ ನೀವು ಹೆಣ್ಣು ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ನೀವು ನೋಡಿದ್ದೀರಿ. ಅಲ್ಲಿ ಏನಾದರೂ ಫೆಲೋಪಿಯನ್ ಟ್ಯೂಬ್ನಲ್ಲಿ ಪ್ರಾಬ್ಲಮ್ ಆಗಿದ್ದರೆ, ವಿಶೇಷವಾಗಿ ಫೆಲೋಪಿಯನ್ ಟ್ಯೂಬ್ನಲ್ಲಿ ಬ್ಲಾಕೇಜ್ ಆಗಿದ್ದರೆ ಈ IVF ಬಳಸ್ತೀವಿ. ಓವರೀಸ್ನಲ್ಲಿ ತೊಂದರೆ ಆದರೆ ಓವಮ್ ಬಿಡುಗಡೆ ಆಗೋದಿಲ್ಲ, ಅಂಡಾಣು ಬಿಡುಗಡೆ ಆಗೋದಿಲ್ಲ. ಸೊ ಅದನ್ನು IVF ಮುಖಾಂತರ ಸರಿಪಡಿಸ್ಲಿಕ್ಕಾಗಲ್ಲ. ಇಲ್ಲಿ ಆ ಯುಗ್ಮಜ ಯುಟರಸ್ ಅಥವಾ ಗರ್ಭಾಶಯವನ್ನು ಅಟ್ಯಾಚ್ ಆಗದೇ ಇದ್ದರೆ ಅಲ್ಲಿ IVF ಮುಖಾಂತರ ಸರಿಪಡಿಸ್ಲಿಕ್ಕಾಗೋದಿಲ್ಲ. ಇಲ್ಲಿ ನಮಗೆ ಓವರೀಸಿಂದ ಯುಟರಸ್ಗೆ ಈ ಒಂದು ಓವಮ್ ಅಥವಾ ಎಗ್ ಮೂವ್ ಆಗಲಿಕ್ಕೆ ತೊಂದರೆ ಕಾಣಿಸಿಕೊಂಡರೆ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಈ ಒಂದು IVF ಯೂಸ್ ಮಾಡ್ಬೋದು. IVF ಅಂದರೆ ಒಂದು ಮಹಿಳೆಯಿಂದ ಒಂದು ಆರೋಗ್ಯತವಾಗಿರುವಂತಹ ಓವಮನ್ನು ಕಲೆಕ್ಟ್ ಮಾಡಿ ಹಾಗೂ ಆರೋಗ್ಯತವಾಗಿರುವಂಥ ಸ್ಪರ್ಮ್ ಅನ್ನು ಪ್ರಯೋಗಾಲಯದಲ್ಲಿ ಅವೆರಡರ ನಿಶೇಚನ ಪ್ರಕ್ರಿಯೆಯನ್ನು ಮಾಡಲಾಗ್ತದೆ. ಅಂದರೆ ಸ್ಪರ್ಮ್ ಮತ್ತು ಓವಮನ್ನು ಸೇರಿಸಲಾಗ್ತದೆ ಇನ್ ಕಂಟ್ರೋಲ್ ಕಂಡೀಷನ್. ಈ ರೀತಿ ಸೇರಿಸಿದ ನಂತರ ಒಂದು ವಾರ, ಗರಿಷ್ಠ ಒಂದು ವಾರದಲ್ಲಿ ಅದಕ್ಕೆ ಎಲ್ಲ ಒಂದು ನ್ಯೂಟ್ರಿಷನ್ ನರಿಷ್ಮೆಂಟ್ ಎಲ್ಲ ಮಾಡಿದ ನಂತರ ಅದನ್ನು ಕ್ಲಿನಿಕಲಿ ಆ ಒಂದು ಜೈಗೋಟ್ ಕ್ಲಿನಿಕಲಿ ಪ್ರೊಡ್ಯೂಸ್ ಆಗಿರುವಂಥ ಜೈಗೋಟನ್ನು ಲ್ಯಾಬೊರೇಟ್ರಿಯಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಜೈಗೋಟನ್ನು ಆ ಒಂದು ಮದರ್ ಆ ಒಂದು ತಾಯಿಯ ಗರ್ಭಾಶಯದಲ್ಲಿ ಯುಟರಸ್ನಲ್ಲಿ ಸೇರಿಸಲಾಗ್ತದೆ. ಈ ರೀತಿ ಸೇರಿಸಿದ ನಂತರ ಅದು ಒಂದು ಸಹಜವಾದ ಮಗುವಿನ ಹಾಗೆ 9 ತಿಂಗಳ ನಂತರ ಜನ್ಮವಾಗುತ್ತದೆ. ಸೊ ಇದನ್ನು IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಆದಮೇಲೆ ಒಂದು ಕ್ಲಿಯರ್ ಆಯಿತು, ಇಲ್ಲಿ ಮಗು ಟೆಸ್ಟ್ ಟ್ಯೂಬ್ನಲ್ಲಿ ಬೆಳೆಯೋದಿಲ್ಲ, ಇದನ್ನು ಬಾಹ್ಯವಾಗಿ ಆ ಒಂದು ನಿಶೇಷಣ ಪ್ರಕ್ರಿಯೆಯನ್ನು ಮಾಡಿಸಿ ತದನಂತರ ಮತ್ತೆ ನಾವು ಯುಟರಸ್ನಲ್ಲಿ ಅದನ್ನು ಬೆಳೆಯುವಂತೆ ಮಾಡುತ್ತೀವಿ. ಸೊ ಇದನ್ನು ನಾವು ಇಲ್ಲಿ ಏನು ಹೇಳ್ತೀವಿ, ಇದನ್ನು ನಾವು ಇನ್ವಿಟ್ರೋ ಫರ್ಟಿಲೈಸೇಷನ್ IVF ಪ್ರಣಾಳ ಶಿಶು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ. ಇದೊಂದು ಅತ್ಯಂತ ಪ್ರಮುಖವಾಗಿರುವಂಥ ಅಂಶ ಈ ಒಂದು ಪಾಠದಲ್ಲಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಕ್ಲೋನಿಂಗ್ ತಂತ್ರಜ್ಞಾನದ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾವು ಚರ್ಚೆಯನ್ನು ಮಾಡೋಣ. ಧನ್ಯವಾದಗಳು.